ವಾಸಂದ ಮಾನ್ಯ ರಮೇಶ್ ಕೇಶವನಾಯ್ಕ ಇಲ್ಲಿಯ ಹಿರಿಯ ಕಾಂಗ್ರೆಸ್ ನೆನಪನ್ನು ಕೂಡ ಮಾಡಿಕೊಂಡ್ರು. ಇವತ್ತು ಬಿಜೆಪಿ ನಾನು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಂಡಾಗ ನಮ್ಮ ಎಲ್ಲ ಪಕ್ಷದ ಕಾರ್ಯಕ್ರಮ ಮತ್ತು ಪಕ್ಷದ ಎಲ್ಲ ಸಂದರ್ಭಗಳು ಚುನಾವಣೆ ಆಗಲಿ ಇಂತಹ ಸಂದರ್ಭ ಆಗಮಿಸಿದಾಗ ಇಲ್ಲೊಂದು ಇರುವಂತ ಕಾಂಗ್ರೆಸ್ನ ಕಾರ್ಯಕರ್ತರು ಕೊಡಗು ಜಿಲ್ಲೆಯಲ್ಲಿ ನಾನು ಎಲ್ಲೂ ಕಂಡಿಲ್ಲ. ಇರುವಷ್ಟು ಕಾರ್ಯಕರ್ತರು ನಾಯಕರುಗಳು ಒಂದು ಒಗ್ಗಟ್ಟಂತ ಹೇಳೋದನ್ನ ಪ್ರದರ್ಶಿಸಿದ್ರೆ ಸರ್ ನಾನು ಇಲ್ಲೇ 2000ರಲ್ಲಿ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಅಲ್ಲಿಂದ ಇಲ್ಲಿಗೆ ನಾನು ಆಗಮಿಸಿದ್ದಾಗ ಇಲ್ಲಿ ಕಂಡಿದ ಅವತ್ತು ಒಳ್ಳೆಯ ಉತ್ತಪ್ಪನವರಿದ್ರು, ಪೊಪ್ಪನವ್ರ ತಂದೆ, ಆಮೇಲೆ ಆಮೇಲೆ ಪುಣ್ಯಮ್ಮನವರಿದ್ರು, ಆಮೇಲೆ ನಮ್ಮೆಲ್ಲ ಆತ್ಮೀಯರು ಮತ್ತು ನನ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ತಾಲೂಕಿನ ಅಧ್ಯಕ್ಷರಾಗಿದ್ರು ಮಾನ್ಯ ಶ್ರೀ ಅಶೋಕ್ ಚಿಟ್ಟೆಪ್ಪನವರು, ಇವರೆಲ್ಲ ಅವರು ನಮ್ಮನ್ನ ಅಲ್ಲಿ ಹೋಗಿದ್ದಾರೆ. ಅದನ್ನ ನಿಜವಾಗಿ ನನಗೆ ಸಂತೋಷ ಆಯ್ತು. ಅವ್ರನ್ನ ನೆನೆಸ್ಕೊಂಡು ಒಂದು 5 ನಿಮಿಷ ಅವರಿಗೆ ತಾವು ಸಂತಾಪ ಸೂಚಿಸಿದ್ರು ಕೂಡ ಬಾರಿ ಒಂದು ಕಟ್ಟಿಬದ್ಧವಾಗಿ ಇಲ್ಲಿ ಪಕ್ಷ ಬೆಳೆಸಬೇಕಂತ ಹೇಳೋ ನಿಟ್ಟಿನಲ್ಲಿ, ಯಾಕೆಂದ್ರೆ ಸಾಂಪ್ರದಾಯಿಕವಾಗಿ ಬಿಜೆಪಿಯ ಕಡೆ ಸ್ವಲ್ಪ ಒಂದು ಮನಸ್ಸು ಒಲವು ಇದ್ರು ಕೂಡ ಅದನ್ನೆಲ್ಲ ಕಾಂಗ್ರೆಸ್ ಪರವಾಗಿ ಮಾಡಲಿಕ್ಕೆ ಬಾರಿ ಒಂದು ಉತ್ತಮ ರೀತಿಯ ಒಂದು ಸಂಘಟನೆ ಮತ್ತು ಎಲ್ಲರಿಗೂ ಒಂದು ಇದು ಏನಂದ್ರೆ ಒಂದು ಉದಾಹರಣೆಯವಾಗಿ ಇಲ್ಲಿ ಈ ಬಿಜೆಪಿ ವಲಯದಲ್ಲಿ ಕಾರ್ಯಕರ್ತರ ಒಂದು ಇದು ನಡೀತಾ ಇತ್ತು, ಒಂದು ಸಂಘಟನೆ ನಮಗೆಲ್ಲ ಸ್ಫೂರ್ತಿದಾಯಕ ಕೂಡ ಆಗ್ತಿತ್ತು. ಚುನಾವಣೆಗಳಲ್ಲಿ ಎಲ್ಲೂ ಕೂಡ ಎಲ್ಲಾದ್ರೂ ಒಂದು ಭಿನ್ನಮತ ಅಂತ ಹೇಳೋದು ಕಾಣದ ರೀತಿಯಲ್ಲಿ ಒಂದು ಉತ್ತಮ ರೀತಿಯ ಒಂದು ಸಂಘಟನೆ ಮೂಲಕ ಮತ್ತೆ ಇವತ್ತು ನಾನು ನೋಡ್ತಾ ಇದ್ದೀನಿ ಕೆಲವಾರು ಕಡೆ ಅದರಲ್ಲೂ ನಾನು ಇವತ್ತು ಪ್ರಾಥಮಿಕ ನಮ್ಮ ಈ ಪಿಸಿಎಸ್ ನಮ್ಮ ಈ ಸಹಕಾರ ಸಂಸ್ಥೆಗಳ ಚುನಾವಣೆಗಳನ್ನು ಇವತ್ತು ನೋಡ್ತಿದ್ದೀವಿ ಮತ್ತು ಈಗಾಗಲೇ ನಾವು ಕಳೆದ ಒಂದು 2 ವರ್ಷಗಳಿಂದ ನಡೆದಾಗ ಸ್ಥಳೀಯವಾಗಿ ನಮ್ಮ ಪಂಚಾಯತ್ ಚುನಾವಣೆಗಳು ಇಲ್ಲಿ ಇವತ್ತು ಮೊದಲು ಜಿಲ್ಲಾ ಕಾಂಗ್ರೆಸ್ ಒಂದು ಇದಿತ್ತು. ಇವತ್ತೆಲ್ಲರೂ ಮುಕ್ತವಾಗಿ ಬೇಕಾದ್ರೆ ನಾವು ಮಾತಾಡಬಹುದು. ಏನಂದ್ರೆ ಎಲ್ಲರಿಗೂ ಗುಂಪುಗಳು ಪ್ರತಿ ಬಾರಿ ನಮ್ಮ ಕಾರ್ಯಕರ್ತರು ಬೈತಿದ್ದ ನಾಯಕರುಗಳನ್ನ ಅಥವಾ ನಮ್ಮ ಸ್ವಲ್ಪ ಹಿರಿಯ ಇವ್ರನ್ನ ಏನಂದ್ರೆ ಚುನಾವಣೆಯಲ್ಲಿ ಪಾಪ ಕಾರ್ಯಗಳ ಒಗ್ಗೂಡಿ ಕೆಲಸ ಮಾಡಿದಾಗ ನಿಮ್ಮ ಒಂದು ಗುಂಪುಗಾರಿಕೆಯಿಂದ ಪಕ್ಷ ಇವತ್ತು ನಮ್ಮ ಶಾಸನ ಕಳ್ಕೊಳ್ತೀವಿ ಅಥವಾ ನಮಗೆ ಚುನಾವಣೆಯಲ್ಲಿ ಮತಗಳು ಬಂದಿಲ್ಲ ಅಂತ ಹೇಳೋ ಒಂದು ಮಾತುಗಳಾಗಿತ್ತು. ಆದ್ರಿಂದ ಅದೃಷ್ಟವಶಾತ್ ಈ ಸಲ ಈ ಬಾರಿ ಎಲ್ಲಾ ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಯಾರು ಒಬ್ಬ ಜಿಲ್ಲಾಧ್ಯಕ್ಷ ಅಲ್ಲ, ಬ್ಲಾಕ್ ಅಧ್ಯಕ್ಷ ಅಲ್ಲ, ವಲಯ ಅಧ್ಯಕ್ಷರಲ್ಲ ಅಥವಾ ಪಕ್ಷದ ಹಿರಿಯ ನಾಯಕರಲ್ಲ, ಕೆಪಿ ಸದಸ್ಯರಲ್ಲ, ಪ್ರತಿಯೊಬ್ಬರೊಂದು ಪಕ್ಷದ ಒಂದು ಕಾರ್ಯಕರ್ತರ ಒಗ್ಗೂಡಿ ಒಂದೇ ಒಂದು ನಿಲುವಿತ್ತು, ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಗೆಲ್ಬೇಕಂತ ಹೇಳೋದು. ಆ ಒಂದು ನಿಟ್ಟಿನಲ್ಲಿ ಮಾಡಿದ್ರ ಪರವಾಗಿ ಇವತ್ತು ನಾವು ಶಾಸಕ ಒಂದು ಇದನ್ನು ಕಂಡುಕೊಂಡಿದ್ದೀವಿ. ಆದ್ರೆ ಇವತ್ತು ನಾವು ಸ್ಥಳೀಯವಾಗಿ ಇವತ್ತು ಏನ್ ಜಿಲ್ಲೆಯಲ್ಲಿ ಕೆಲವಾರು ಈ ತರದ ಗುಂಪುಗಳಿದ್ದವು ನಾವಂತೂ ಅದನ್ನ ಭಾರಿ ಸಹಿಸಿಕೊಂಡು ನಾವೆಲ್ಲ ಈ ಹಿರಿಯರಿಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರೆ ಕಳೆದ ಒಂದು 2 ವರ್ಷಗಳಿಂದ ಅದು ಕೂಡ ಇವತ್ತು ಕಡಿಮೆ ಆಗ್ತಾ ಬಂದಿದೆ. ಇವತ್ತು ಜಿಲ್ಲೆ ಕಾಂಗ್ರೆಸ್ ಇಂದ ಅಂತ ಗುಂಪುಗಳು ನಮಗೆ ಯಾಕೋ ಕಾಣ್ತಿಲ್ಲ, ಮೊದಲಿಂದ ರೀತಿಯ ಒಬ್ಬೊಬ್ಬರ ಒಂದು ಇದಿತ್ತಿಲ್ಲ. ಆದ್ರೆ ಇವತ್ತು ಸ್ಥಳೀಯ ಮಟ್ಟದಲ್ಲಿ ಬೇಕಾದಷ್ಟು ಇವತ್ತು ಆ ತರದ ಒಂದು ವ್ಯವಸ್ಥೆಗಳು ಇವತ್ತು ನಾನು ಕೆಲವಾರು ಸ್ಥಳೀಯ ಮಟ್ಟದ ಚುನಾವಣೆಗೆ ಹೋದಾಗ ಕಾಣ್ತಾ ಇದೆ. ಇವತ್ತು ಅದನ್ನ ಮುಕ್ತಿ ಮಾಡ್ಬೇಕಂತ ಹೇಳೋದು ಕೂಡ ನಮ್ಮಲ್ಲಿ ಒಂದು ಪಣ ಬೇಕು. ಇವತ್ತು ಎಲ್ಲಾ ಶಾಸಕರು ಕೂಡ ತಾವು ಇವತ್ತು ಇವತ್ತು ಶಾಸಕ ಆಗಿಸಿ ಬಂದಿದ್ರಿ, ನಿಮ್ಮಲ್ಲೂ ಕೂಡ ಭಾರಿ ಜವಾಬ್ದಾರಿ ಇದೆ. ಯಾಕಂದ್ರೆ ಇವತ್ತು ಎಲ್ಲರಿಗೂ ವೈಯಕ್ತಿಕವಾದ ಹಿತಾಸಕ್ತಿಗಳು ಇರು ಸರ್ವಸಮ ಎಲ್ಲರಿಗೂ ಇರ್ತದೆ, ನನಗೂ ಇರ್ತದೆ, ಇನ್ನೊಬ್ಬರಿಗೆ ಶಾಸಕರಿಗೆ ಎಲ್ಲ ಇರ್ತದೆ. ಆದ್ರೆ ಪಕ್ಷದ ಒಂದು ವ್ಯವಸ್ಥೆಗೆ ಅಥವಾ ಪಕ್ಷದ ಒಂದು ಗೆಲುವಿಗೆ ಅಥವಾ ಪಕ್ಷದ ಒಂದು ಸಂಘಟನೆಗೆ ಇವತ್ತು ಅದು ಮಾರಕವಾಗಿ ಕಾಣ್ತಿದೆ. ಅದು ನಾನು ಇವತ್ತು ಈಗ ಕೆಲವಾರು ದಿವಸ ಕಳೆದ 2 ವರ್ಷದಿಂದ ನಮಗೆ ಸರಿಯಾದ ಒಬ್ಬ ನೇತಾರ ರೀತಿ ಇಲ್ಲ, ನಾಯಕ ರೀತಿ ಇಲ್ಲ, ಶಾಸಕರುಗಳ 20 ವರ್ಷಗಳಿಂದ ನಾವು ಪಂಚಾಯತ್ ಚುನಾವಣೆಯಲ್ಲಿ ಬಾರಿ ಹೀನಾಯವಾಗಿ ಕೂಡ ನಮ್ಮ ಫಲಿತಾಂಶ ಕಂಡುಕೊಂಡಿದ್ದೆವು. ಇವತ್ತು ಬಿಜೆಪಿ ಪಂಚಾಯತ್ ಹೇಳ್ಬೇಕಂದ್ರೆ ಒಬ್ಬ ಸದಸ್ಯರೇ ನಮ್ಮ ಕಾಂಗ್ರೆಸ್ ಪರವಾಗಿ ಆಯ್ಕೆಯಾದ್ರು. ಆದ್ರೆ ಇವತ್ತು ನಮ್ಮ ಒಂದು ಶಾಸಕ ಸ್ಥಾನ ಬಂದ ಮೇಲೆ ಮತ್ತೆ ಅವರ ಸ್ವಪ್ರಯತ್ನ ಮತ್ತೆ ಜನರೆಲ್ಲ ಬೆಂಬಲದಿಂದ ಇವತ್ತು ಬಿಜೆಪಿಗೆ ಕಾಂಗ್ರೆಸ್ ಪಕ್ಷದ ಆಡಳಿತದ ಅಧ್ಯಕ್ಷ ಕೂಡ ಇವತ್ತು ಆಯ್ಕೆ ಆಗಿದ್ದು ಕೂಡ ತುಂಬಾ ಸಂತೋಷ. ಜೊತೆಗೆ ಈ ಭಾಗದ ಜನರಿಗೆ ಕೂಡ ನಾನು ಧನ್ಯವಾದವನ್ನು ಕೂಡ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ನಾವೆಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನಾನು ನಿನ್ನೆ ಮೊನ್ನೆಯಿಂದ ಕೆಲವಾರು ಕಡೆಗಳಲ್ಲಿ ಬೆಳಿಗ್ಗೆ ಇದ್ರೆ ಎಲ್ಲ ಮಕ್ಕಳೂರಿಂದ ಹಿಡಿದು ಸೋಮಪೇಟೆಯಿಂದ ಹಿಡಿದು ಮಡಿಕೇರಿಯ ಕೆಲವು ಭಾಗಗಳಿಂದ ಹಿಡಿದು ಇವತ್ತು ನಮ್ಮ ದಿತಿಮದಿನ ಪ್ರತಿ ಜಾಗದಲ್ಲೂ ಕೂಡ ಇವತ್ತು ನಮ್ಮ ಈ ಪ್ರಾಥಮಿಕ ಸಹಕಾರ ಚುನಾವಣೆಯಲ್ಲಿ ಕೆಲವಾರು ತರದ ಇದು ಬಂದಿದೆ. ಇವತ್ತು ನಾನು ಇವತ್ತು ನಿನ್ನೆ ಮೊನ್ನೆಯಿಂದ ನಾವೊಂದು ಯೋಚನೆ ಮಾಡಿ ಇವತ್ತು ಸ್ಥಳೀಯ ಮಟ್ಟದ ಏನು ವಿಚಾರವನ್ನು ಬಿಟ್ಟು ನಾವು ಅದನ್ನ ಸರಿಪಡಿಸಿ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಂಘಟಿತವಾಗಿ ಒಂದೇ ಒಂದು ತಾವು ತಾಯಿ ಮಕ್ಕಳು ಮತ್ತು ಇಲ್ಲಿ ಯಾರಿಲ್ಲ ತಮ್ಮ ಸ್ವಾಯಿದ್ದೇ ವೈಯಕ್ತಿಕವಾಗಿ ಎಲ್ಲರೂ ತನಿಗೆ ಬೇಕು ಇನ್ನೊಬ್ಬರಿಗೆ ಬೇಕಂತ ಹೇಳೋದು ಸರ್ವೇ ಸಾಮಾನ್ಯ. ಅದನ್ನ ನಾವು ಯಾರ ಮೇಲೆ ಒಬ್ಬರ ಮೇಲೆ ಆ ವಿಚಾರಕ್ಕೆ ನಾವು ಒಂದು ಇದು ಕೊಡದ ರೀತಿಯಲ್ಲಿ ಏನು ಅವರಿಗೆ ಒಂದು ಬಲ ಕೊಡದೋ ಅಥವಾ ಹಿಂಗೂ ಅವರಿಗೆ ಒಂದು ಸಪೋರ್ಟ್ ಮಾಡದ ರೀತಿಯಲ್ಲಿ ಎಲ್ಲರೂ ಕೂಡ ಸಮಾಧಾನವಾಗಿ ತಗೊಂಡು ಒಂದು ರಾಜಿ ಮಾಡಿ ನಾವು ಪಕ್ಷದ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟುವ ಕೆಲಸವನ್ನು ನಾವು ಶಾಸಕರ ಮತ್ತು ಎಲ್ಲಾ ಪಕ್ಷದ ಹಿರಿಯ ನಾಯಕರ ಒಂದು ಇದರಲ್ಲಿ ಮಾಡಬೇಕಾದ ಒಂದು ಕೆಲಸ ಬಾರಿ ಜಾಸ್ತಿ ಇದೆ. ಅದಕ್ಕೆ
उत्तम उदाहरण बीजेपी पंचायत अंतर ना हर्ष पड़ती बंद वेदिकल पूर्त ना नोड़ा कार्यकर्ता मत ही मदद हिरी नायक आदि मुझे दिन रीतल बीजेपी पंचायत उत्तम रीतल पक्ष नायक कार्यकर्ता मुझे दिन उत्तम फलिता कांग्रेस पक्ष कल मुझे दिन नमी तूक जिला चुनाव है केंद्र सरकार लोकसभा चुनाव है हलवर विचार उत्तर को मन ना कार्यक्रम मान्य लोकसभा सदस्य उत्तर को सभे अथवा उत्तर को दर्पे नावे जन अर्थम संघटन अथवा समाज सभी राजकीय अथवा राजकीय अंतर कौंटर को ना प्रति नाव्यू नम अदृष्ट याद्रे नाबदीत भारी भारी दर्पद रीति मतलब मुझे दिन नम नायक रीतिया दर्पद मतलब अद्क सर उत्तर को ना मुझे दिन मे उत्तर को दिवस इतर कल हत वर्ष वर्ष लोकसभा सदस्य केस तोर्स आगे उत्तर धर्म धर्म मध्य हिंसूरी कल वर्ष हमारे राजकीय लोकसभा सदस्य व्यक्ति हिन्डे रीतल हिंसूरी नाचिक जन वाले इवत बंद आ रीत राजकीय मुझे चुनाव प्रयत्न मुझे जन प्रचार अथवा इंत सदर्भ मुझे लोकसभा चुनाव आगे नम स्थल मतलब जिला मुझे कल ना शासक उत्तम रीतल शासक मड़के अंतरगौड़े युवक इन उत्तम रीतिया हलार वर्ष समस्या परहत मानी नम शासक मुझे जो मुख्यमंत्री सलहेगार कानून सलहेगार कैबिनेट उत्तम हिड़ नायक कानून मुझे दिन राज्य हिरीय उत्तम नायक राजकीय बेदार जनप्रतिनिधि आरसी मान्य गुंडराय गुंडराय इतना पुट जिले हम मुख्यमंत्री आद अदे रीति को आय्क प्रति सुब्रमण्यवे नम एम सि नारायण एलू गुरुत्वा गुर्तिके नम राज्य सरकार अदे रीति एस पदम कमी राज्य नम कांग्रेस पक्ष सरकार गुर्तिके इंत सदर्भ को प्रति जनते उपयोग बेबल कोलक कांग्रेस पक्ष कटि मुझे दिन नम को इवते ना तुंद अनुभवी विचार इतचे कांग्रेस पक्ष बेमल मुझे जय हिंद जय कांग्रेस। ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ।